ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಅವರ ಹಿರಿಯ ಮಗಳು ಧೃತಿ ತಂದೆಯ ಅಂತಿಮ ದರ್ಶನಕ್ಕೆ ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿದ್ದರು ಇದೀಗ ತಂದೆಯ ಎಲ್ಲ ವಿಧಿವಿಧಾನಗಳು ಮುಗಿಯುತ್ತಿದ್ದಂತೆ 15 ದಿನಗಳ ಬಳಿಕ ಅಮೆರಿಕಾಕ್ಕೆ ಮತ್ತೆ ಮರಳಿದ್ದಾರೆ ಮಗಳನ್ನು ಕಳುಹಿಸಿ ಕೊಡಲು ತಾಯಿ ಅಶ್ವಿನಿ ಹಾಗೂ ದೊಡ್ಡಪ್ಪ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ಕುಮಾರ್ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದರು ಇನ್ನು ಅಪ್ಪು ನಿಧನರಾದ ಬಳಿಕ ಅಕ್ಟೋಬರ್ 30 ರಂದು ಸಂಜೆ 4:05 ರ ಸುಮಾರಿಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಧೃತಿ ಆಗಮಿಸಿದ್ದರು ಅಲ್ಲಿಂದ ನೇರವಾಗಿ ತಮ್ಮ ನಿವಾಸಕ್ಕೆ ತೆರಳಿ ಅಲ್ಲಿಂದ ಕಂಠೀರವ ಸ್ಟೇಡಿಯಂಗೆ ಬಂದು ಅಪ್ಪನ ಅಂತಿಮ ದರ್ಶನ ಪಡೆದಿದ್ದರು ಇದೀಗ ವಿದ್ಯಾಭ್ಯಾಸ ಮುಂದುವರಿಸಲು ಮತ್ತೆ ಅಮೆರಿಕಾಕ್ಕೆ ತೆರಳಿದ್ದಾರೆ ಧೃತಿ ಅಮೆರಿಕಾಗೆ ಹೋಗಲು ಸಿದ್ಧರಾದಾಗ ಶಿವಣ್ಣ ಧೃತಿಯನ್ನ ತಬ್ಬಿಕೊಂಡು ಸಮಾಧಾನದ ಮಾತುಗಳನ್ನು ಹೇಳಿ ಧೈರ್ಯವನ್ನ ತುಂಬಿದ್ದಾರೆ ಅಪ್ಪನ ಆಸೆಯನ್ನು ನೀನು ಈಡೇರಿಸಬೇಕು ಅಪ್ಪು ಉತ್ತಮ ಕೆಲಸ ಮಾಡಿ ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಗಳಿಸಿದ್ದಾನೆ ಅದರಂತೆಯೇ ನೀನು ಚೆನ್ನಾಗಿ ಓದಿ ಅಪ್ಪನ ಹೆಸರನ್ನ ಉಳಿಸಬೇಕು ನಿನಗೆ ಏನೇ ಬೇಕೆಂದರೂ ತಕ್ಷಣ ಕರೆ ಮಾಡು ನಿನ್ನ ಆರೋಗ್ಯವನ್ನ ಚೆನ್ನಾಗಿ ನೋಡಿಕೊ ಎಂದು ಬುದ್ಧಿ ಮಾತು ಹೇಳಿ ಶಿವಣ್ಣ ಕಳುಹಿಸಿಕೊಟ್ಟಿದ್ದಾರೆ ಈ ಬಗ್ಗೆ ನೀವೇ ನಿಲ್ತೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು।